ಹಿಂದಿನ ಬಾಗಿಲಿನಿಂದ ರಾಜಕಾರಣ ಮಾಡುವವರಿಗೆ ಉತ್ತರ ಅಲ್ಲ ನಂದು. ಜನ ಸೋಲಿಸಿ ಮನೆಗೆ ಕಳಿಸಿ ಮತ್ತೆ ಯಾರ್ಯಾರ ಕಾಲು ಹಿಡಿದು ವಾಪಸ್ ವಿಧಾನ ಪರಿಷತ್ಗೆ ಬಂದವರಿಗೆ ಉತ್ತರ ಅಲ್ಲ. ಮಾನ ಮರ್ಯಾದೆ ಇಲ್ಲದೆ ಇಲ್ಲ ಕರಿಯದೆ ಇದ್ದಲ್ಲಿಗೆಲ್ಲ ಹೋಗಿ ಪೋಸ್ಟ್ ಕೊಡುವವರಿಗೆ ಉತ್ತರ ಅಲ್ಲ. ಮಾಡಬೇಕಾದ ಜವಾಬ್ದಾರಿಯನ್ನು ಬಿಟ್ಟು 20 ವರ್ಷದಿಂದ ಮನೆ ಕಟ್ಟಿ ಕೊಡ್ಲಿಕ್ಕೆ ಆಗದವರಿಗೆ ಉತ್ತರ ಅಲ್ಲ. 70 ವರ್ಷ ಆಳ್ವಿಕೆ ಮಾಡಿ ಇಲ್ಲಿ ಒಂದು ಫ್ಲೈಓವರ್ ಅನ್ನ ನಿಲ್ಲಿಸಿದವರಿಗೆ ಉತ್ತರ ಅಲ್ಲ. ಈ ಜಿಲ್ಲೆಯ ಅಭಿವೃದ್ಧಿಗೆ ಅಡ್ಡಕಾಲ ಹಾಕಿರುವಂತ ಮಾಜಿಗಳಿಗೆ ನನ್ನ ಉತ್ತರ ಅಲ್ಲ. ಈ ಜಿಲ್ಲೆಯ ನಾಡಿನ ಪ್ರಭು ಏನು ನನಗೆ ಮಾರ್ಗದರ್ಶನ ಮಾಡಿದಾನ? ಈ ಜಿಲ್ಲೆಯ ಜನತೆ ನನಗೆ ಏನು ಆಶೀರ್ವಾದ ಮಾಡಿದಾರ? ಈ ಜಿಲ್ಲೆಯ ಜನತೆ ಏನು ನನಗೆ ಋಣವನ್ನ ಕೊಟ್ಟಿದಾರ? ಆ ಋಣವನ್ನ ತೀರಿಸಿ ಅವರಿಗೆ ನಾನು ಇದನ್ನ ಪ್ರಣಾಮ ಅಡಿಯಲ್ಲಿ ಅವರ ಕಾಲಿನ ಬುಡಕ್ಕೆ ಇಡ್ತಾ ಇದ್ದೇನೆ. ಅವರ ಕಾಲಿನ ಅಡಿಗೆ ಇಲ್ಲಿ ನನಗೆ ಮತದಾನ ಮಾಡಿರ್ತಕ್ಕಂತ ಪ್ರಭು ಏನಿದ್ದಾನೆ ಅವನನ್ನ ಪ್ರಭು ಅವನಿಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥ ದಾಯಿತ್ವದಲ್ಲಿದ್ದೆ. ಅವನಿಗೆ ತಪ್ಪು ಕಲ್ಪನೆಗಳು ಬಂದಿತ್ತು. ಅವನಿಗೆ ಇವತ್ತು ನಾನು ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾ ಇದ್ದೇನೆ. ಹೃದಯ ಅಂತರಾಳದಿಂದ ಹೇಳ್ತಾ ಇದ್ದೇನೆ, ಇದರಲ್ಲಿ ನನ್ನ ತಪ್ಪಿಲ್ಲ, ತಪ್ಪು ಕಾಂಗ್ರೆಸ್ ಇದ್ದು ಹಾಗಾಗಿ ನಿಮ್ಮ ಪಾದ ತಲೆಗೆ ಇಟ್ಟಿದ್ದೇನೆ, ನಿಮ್ಮ ಪಾದ ತಲೆಗೆ ಇಟ್ಟಿದ್ದೇನೆ. ಹಾಗಾಗಿ ಬಹಳ ಸಂತೋಷವಾಗಿ ನಮ್ಮೆಲ್ಲ ಶಾಸಕ ಸಚಿವರ ಮುಂದೆ ಈ ಸೇತುವೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ, ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಹೇಳಿದ 6 ತಿಂಗಳಿಗಿಂತ ಮುಂಚೆ ಈ ಲೋಕ ಇದನ್ನು ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಪರವಾಗಿ ನನ್ನ ವಿರುದ್ಧವಾಗಿ ನನಗೆ ಟೀಕೆ ಮಾಡಿರ್ತಕ್ಕಂಥವ್ರಿಗೆ, 10-6 ಟ್ರೋಲ್ ಮಾಡಿರ್ತಕ್ಕಂಥವ್ರಿಗೆ, ಅವರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನೀವು ನನಗೆ ವೇಗ ಕೊಟ್ಟಿದ್ದೆ, ನನ್ನ ಜೊತೆ ಸಾಥ್ ನೀಡಿದ್ರಿ, ನನಗೆ ಪ್ರೀತಿಯಿಂದ ಚುಚ್ಚಿದ್ರಿ, ಖುಷಿಯಾಗಿದೆ ನನಗೆ. ನೋಡಿ, ನಾನು ಹಣ ಎಷ್ಟು ಖರ್ಚು ಮಾಡಬೇಕು? ಹಣ ಖರ್ಚಿಲ್ಲದೆ ನನಗೆ ಪ್ರಚಾರ ಕೊಟ್ಟಿರಿ, ಹಣ ಖರ್ಚಿಲ್ಲದೆ ನನಗೆ ನನ್ನ ಬಗ್ಗೆ ಬಹಳಷ್ಟು ಇಡೀ ದೇಶಕ್ಕೆ ತಿಳಿಸಿದ್ರಿ. ಹಾಗಾಗಿ ಎಲ್ಲ ನನ್ನ ಪರ ಇರಲಿ, ನನ್ನ ವಿರುದ್ಧ ಇರಲಿ, ಮಾಡಿದಂಥ ಎಲ್ಲರೂ ನನ್ನ ಅಭಿಮಾನಿಗಳು. ಅದಕ್ಕೆ ಹೇಳ್ತಾರೆ, ಯಾರು ನಿನಗೆ ಟೀಕೆ ಮಾಡ್ತಾನೋ ಅವ ನಿನ್ನ ಬಹಳ ಮಿತ್ರ ಅಂತ ತಿಳ್ಕೊಬ. ನಿನ್ನನ್ನು ಎಚ್ಚರಿಸುವ ಯಾರಿದ್ದಾನ ಅವ ನಿನ್ನ ಎತ್ತರಕ್ಕೆ ಕಾರಣೀಭೂತ ಆಗ್ತಾನೆ. ಆ ಎಲ್ಲ ಬಂಧುಗಳು ನನಗೆ ದೇವರುಗಳು. ಯಾರೆಲ್ಲ ಟೀಕೆ ಮಾಡಿದ್ದಾರೆ ಅವ್ರು ನನ್ನ ದೇವರುಗಳು. ನನ್ನ ಒಳ್ಳೆತನವನ್ನು ಬಯಸಿ ಅವ್ರು ನನಗೆ ಟೀಕೆ ಮಾಡಿದ್ದಾರೆ. ನಳಿನ್ರೇ ನೀವು ಎಚ್ಚೆತ್ತುಕೊಳ್ಳಿ ಅಂತ ನನಗೆ ಟೀಕೆ ಮಾಡಿದ್ದಾರೆ. ನಳಿನ್ರೇ ನೀವು ಜಾಗೃತ ಆಗಿ ಅಂತ ಟೀಕೆ ಮಾಡಿದ್ದಾರೆ. ನಳಿನ್ರೇ ನೀವು ಸ್ವಲ್ಪ ವೇಗ ಕೊಡಿ ಅಂತ ನನಗೆ ಟೀಕೆ ಮಾಡಿದ್ದಾರೆ. ಅಂತ ದೇವರುಗಳಿಗೂ ನಾನು ಪ್ರಣಾಮ ಅರ್ಪಣೆ ಮಾಡ್ತೇನೆ. ಪಾಪ ಕಳವರು ಬಹಳ ಪ್ರೀತಿಯಿಂದ ನಾನು ಅಂತ ಹೇಳಿದ್ರೆ ಅಭಿಮಾನ ಇಟ್ಟು ಕಣ್ಣೀರು ಹಾಕಿದ್ದಾರೆ. ಅವರು ನನ್ನ ಪರವಾಗಿ ಟ್ರೋಲ್ ಮಾಡಿದ್ದಾರೆ. ಏನು ದುಃಖ ಪಡಬೇಡಿ, ನಿಮ್ಮ ಕನಸು ಇವತ್ತು ನನಸಾಗಿದೆ. ನೀವು ನನಗೆ ದೇವರಿದ್ದಾಗೆ, ಹಾಗಾಗಿ ನಿಮಗೆಲ್ಲರಿಗೂ ಉತ್ತರ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯಲ್ಲಿ ಈ ಉತ್ತರವನ್ನು ಕೊಟ್ಟಿದ್ದೇನೆ. ಇದು ಯಾರಿಗೂ ಉತ್ತರ ಅಲ್ಲ, ನನ್ನ ವಿರೋಧಿಗಳಿಗೆ ಉತ್ತರ ಅಲ್ಲ, ಪಂಪ್ವೆಲ್ನ ವಿರೋಧಿಗಳಿಗೆ ಉತ್ತರ ಅಲ್ಲ, ಅಭಿವೃದ್ಧಿಗೆ ಅಡ್ಡಕಾಲು ಹಾಕಿದವರಿಗೆ ವಿರುದ್ಧ ಅಲ್ಲ, ನಮ್ಮ ಪಾರ್ಟಿಗೆ ವಿರೋಧ ಇರುವವರಿಗೆ ವಿರುದ್ಧ ಅಲ್ಲ. ನಾನು ಹೇಳಿರುವಂಥದ್ದು ಈ ನಾಡಿನ ಜನಪ್ರಭುಗಳಿಗೆ ನಾನು ಇದನ್ನು ಅರ್ಪಣೆ ಮಾಡ್ತಾ ಇದ್ದೇನೆ, ಮಂಗಳೂರಿನ ಮಹಾಜನತೆಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲೂ ರಾಷ್ಟ್ರ ಕಟ್ಟುವ ಕಾಯಕ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕಟಿಬದ್ಧನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ, ನನಗೆ ಜನ ಬೈಲಿ, ನನಗೆ ಜನ ತಮಾಷೆ ಮಾಡಲಿ, ನನ್ನನ್ನು ಜನ ಟೀಕೆ ಮಾಡಲಿ, ನನಗೆ ಜನ ಬೇಕಂತ ಹೇಳಿ, ನಾನು ಅದನ್ನು ಸಹಿಸ್ಕೊಳ್ತೇನೆ. ಆ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದೆ. ನೋಡಿ, ನಾನು ನಂಬಿರುವ ದೇವರು ಎಷ್ಟು ಸತ್ಯ ಅಂತ ಹೇಳಿದ್ರೆ ನಿಮ್ಗೆ ಹೇಳ್ತೇನೆ. ನನಗೆ ನನ್ನ ಜೀವನದಲ್ಲಿ ಅತೀ ಖುಷಿಯ, ನಾನು ಜೀವನದಲ್ಲಿ ಅತೀ ನಂಬಿರುವ, ನನ್ನ ಜೀವನದಲ್ಲಿ ನನಗೆ ಎಲ್ಲದಕ್ಕಿಂತ ಶ್ರೇಷ್ಠ ಆಗಿರ್ತಕ್ಕಂಥದ್ದು ಯಾವುದು ಹೇಳಿದ್ರೆ, ಕಟೀಲಿನ ದೇವಿ ಆ ಬ್ರಹ್ಮ ಕಲಶದ ಮರುದಿವಸವೇ ಇಲ್ಲಿ ಲೋಕಾರ್ಪಣೆ. ಇದು ದೇವರ ಇಚ್ಛೆ. ಹಾಗಾಗಿ ನನಗೆ ಯಾರೆಲ್ಲ ಟೀಕೆ ಮಾಡಿದ್ರ ಅವರಿಗೆಲ್ಲ ಏನಾಗ್ತದೆ ನಾನು ಹೇಳ್ತಿಲ್ಲ, ಏನಿಲ್ಲ, ದೇವರ ಇಚ್ಛೆ. ನನಗೆ ಭಾರಿ ಖುಷಿ. ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಗೆ ಇನ್ನೊಂದು ವರ್ಷ ಕೊಡ್ತೇನೆ. ಒಂದು ಪಾದಯಾತ್ರೆ, ನೀವು ಆ ಉಳ್ಳಾಲದಲ್ಲಿ 100 ಮನೆಗಳು ಬಾಕಿ ಉಂಟಲ್ಲ, ಅಲ್ಲಿಗೆ ಒಂದು ಪಾದಯಾತ್ರೆ. ನಿಮಗೆ ಮಾನ ಮರ್ಯಾದೆ ಉಂಟ್ರಿ? 400 ಮನೆಗಳಿಗೆ ಬಡವರ ಅನ್ಯಾಯ ಮಾಡಿದ್ರು, ಅನ್ಯಾಯ ಮಾಡಿದ್ರು. ಇದರಿಂದ ಯಾವ ಬಡವನಿಗೆ ಅನ್ಯಾಯ ಆಗಲಿಲ್ಲ, ಈ ಫ್ಲೈಓವರ್ ಇಂದ ಯಾವ ಬಡವನಿಗೆ ಅನ್ಯಾಯ ಆಗಲಿಲ್ಲ. ಕಾಂಗ್ರೆಸ್ ಇವತ್ತು ಉಳ್ಳಾಲದಲ್ಲಿ ಬಡವರಿಗೆ ಅನ್ಯಾಯ ಮಾಡಿದೆ. ನೀವು ಮೊನ್ನೆ ರಾಜಕಾರಣ ಮಾಡಿದ್ರೆ ಅದಕ್ಕೆ ನಾನು ಇವತ್ತು ರಾಜಕಾರಣ, ನಾನು ಇವತ್ತು 10 ವರ್ಷದಲ್ಲಿ ಒಂದು ದಿವಸ ನಾನು ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡ್ತಾನಿಲ್ಲ. ಯಾರು ಬೇಕಿದ್ರು ಹೇಳಿ, ರಾಜಕಾರಣ ಮಾಡ್ತಿದ್ರೆ ಇವರೊಟ್ಟಿಗೆ ನಾನು ಇಲ್ಲಿಗೆ ಅದೇ ಕಾರಲ್ಲಿ ಬರ್ತಿರ್ಲಿಲ್ಲ. ರಮಣಾಥ ರೈ ಒಟ್ಟಿಗೆ ಹೆಗಲಿ ಕೈ ಹಾಕಿ ಸರ್ಕ್ಯೂಟ್ ಹೌಸ್ ಅಲ್ಲಿ ಕೂತ್ಕೊಳ್ತಿರ್ಲಿಲ್ಲ. ಯಾಕೆ ಕೂತ್ಕೊಂಡಿದ್ದೇನೆ? ಈ ಜಿಲ್ಲೆಯ ಅಭಿವೃದ್ಧಿಗೆ ಕೂತ್ಕೊಂಡಿದ್ದೇನೆ. ನಮಗೇನು ಇವರು ಸಂಬಂಧ? ಹಾಗಾಗಿ ಹೇಳಿದೆ, ನೀವೊಂದು ಪಾದಯಾತ್ರೆ ಮಾಡಿ. ನಾವೇ ಪಾಪ ಬಹಳ, ನನಗೆ ಇನ್ನೊಂದು 10 ಕಿಲೋಮೀಟರ್ ನಡಿಬೇಕು ಅಂತ ಇತ್ತು. ಸ್ವಲ್ಪ ಕೆಲವರು ತೋರ ಇದ್ದಾರೆ, ಸಬುರ ಆಗ್ತಿದ್ರು, ನನಗೆ ನಡೀಲಿಲ್ಲ ಅವರು. ಹಾಗಾಗಿ ಆ ಅಂಡರ್ ಪಾಸಿಗೋಸ್ಕರ, ಮಳೆಗಾಲದ ಕಾರಣಕ್ಕೋಸ್ಕರ ಸ್ವಲ್ಪ ತಡ.
ಆಗಿದ್ರೆ ಆರು ತಿಂಗಳು ಬೇಗ ಆಗಿದ್ರೆ ಇದಕ್ಕೆ ಏನು ಕಾರಣ ಹೇಳಿದ್ರೆ ಇದಕ್ಕೆ ನಳಿನ್ ಕುಮಾರೇ ಕಾರಣ. ಬೇಗ ಆಗಿದ್ರೆ ಯಾರಿಗಾದ್ರೂ ದಮ್ಮ ಹೇಳಿ. ಹಾಗಾಗಿ ಇವತ್ತು ನಿಮಗೆ ಭಾರಿ ನೋವಾಗಿದೆ, ಪಂಪ್ ಎಲ್ಲ ಸ್ಲೋ ಆಗಿದೆ ಅಂತ ಭಾರಿ ಎರಡೆರಡು ಸಾರಿ ಬಂದ್ರೆ. ಇವತ್ತು ಸಹ ಬಂದು ಒಂದ್ಸರಿ ಮೇಲಿಂದ ಕೆಳಗೆ ಹಾರಿ ಎಷ್ಟು ಮೀಟರ್ ಉಂಟು ಅಂತ ಲೆಕ್ಕ ಹಾಕಿನಿ. ನಾವು ಹೇಳ್ತೇವೆ ಅದರ ಹೈಟ್ ಎಲ್ಲ, ಹೈಟ್ ಕಡಿಮೆ ಉಂಟು ಅಂತ ಹೇಳಿದ್ರಲ್ಲ, ಹಾರಿ ಲೆಕ್ಕ ನಾವು ಹೇಳ್ತೇವೆ. ಹಾಗಾಗಿ ಈ ಎಲ್ಲ ಕಾರಣಕ್ಕೆ ಪಂಪ್ ವೆಲ್ ಕಾರಣ ಆಗಿದೆ. ಮೊದಲಿಗೆ ಈ ಪಂಪ್ ವೆಲ್ ಸೇತುವೆ ತಡ ಆಗುವುದಕ್ಕೆ ಕಾರಣ ಮಂಗಳೂರು ಮಹಾನಗರ ಪಾಲಿಕೆಯ ಆಗಿನ ಆಡಳಿತ ವಾಪಸ್ ಹೇಳ್ತಾ ಇದೆ. ಎರಡನೇ ಬಾರಿಗೆ ಇದು ತಡ ಆಗಕ್ಕೆ ಆಗಿನ ಶಾಸಕರು ಮತ್ತು ಇಲ್ಲಿಯ ಉಸ್ತುವಾರಿ ಸಚಿವರೇ ಕಾರಣ. ನೇರ ಆರೋಪ ನಾನು ಮಾಡ್ತಾ ಇದ್ದೆ. ನಾಳೆ ಬೇಕಾದ್ರೆ ಉತ್ತರ ಕೊಟ್ಕೊಳ್ಳಿ, ನನಗೆ ಬಿಡಿಸೋದಿಲ್ಲ, ಅವರಿಗೆ ಬಿಡಿಸೋದು. ಈಗ ರಿಟೈರ್ಡ್ ಅಲ್ಲ, ಎಲ್ಲ ಮನೆ ಕಳಿಸಿದ್ದಾರೆ, ಇನ್ನೆಂತ ಮಾಡುದು, ಪ್ರೆಸ್ಸಿನ ಮುಂದೆ ಕೂತ್ಕೊಳ್ಬೇಕು. ಮೂರನೇ ಬಾರಿ ತಡ ಆಗ್ಲಿಕ್ಕೂ ನೀವೇ ಕಾರಣ. ನೀವು ನನಗೆ ಶಾಪಾಸ್ ಕೊಡಬೇಕಿತ್ತು. ಯಾಕೆ? ಅವರ ಬೇಡಿಕೆ ಅಂಡರ್ ಪಾಸ್ ಅದ ಮಾಡಿಕೊಟ್ಟಿದ್ದೇನಾ ಇಲ್ವೋ? ನಿಮ್ಗೇನಾದ್ರೂ ಋಣ ಉಂಟೋ ಇಲ್ವೋ? ಒಂದು ಕೃತಜ್ಞತಾ ಸ್ಮರಣೆ ಉಂಟೋ ಇಲ್ವೋ? ಇದ್ರೆ ಒಂದು ಅಷ್ಟಾದ್ರೆ ಹೇಳ್ಬೇಕಿತ್ತಲ್ಲ. ನನಗೆ ಬೈರಿ, ಅದಕ್ಕಿಂತ ಮುಂಚೆ ನಾನು ಹೇಳಿದ್ದು ಮಾಡಿದ್ದಾರೆ, ಮತ್ತೆ ಹೀಗೆ ಬೈತೇನೆ ಅಂತ ಆದ್ರೆ ಹೇಳ್ಬೇಕಲ್ಲ. ಹಾಗಾಗಿ ಇದು ಕಾರಣ ಅವರೇ. 2004 ಇದಕ್ಕೆ ಅನುಮೋದನೆ ಸಿಕ್ಕಿದೆ. 2010 ಇದು ಟೆಂಡರ್ ಆಯಿತು. 2012 ನವೈಕನವ್ರು ಪ್ರಾರಂಭ ಮಾಡಿದ್ರು. ಎಕ್ವೇಶನ್ ಬಾಕಿ ಎಲ್ಲ ಕೆಲಸಕ್ಕಾಗ ಕಾಮಗಾರಿಗಳು ಪ್ರಾರಂಭ ಆಗ್ತಾ ಆಗ್ತಾ ಇರಬೇಕಿದ್ರೆ ತೊಕ್ಕೊಟ್ಟಲ್ಲಿ ಈಗ ಯಾರೆಲ್ಲ ಟೀಕೆ ಮಾಡ್ತಾರೆ ಅವ್ರದೇ ಜನಗಳು ಹೋಗಿ ಕೋರ್ಟಿಂದ ಸ್ಟೇ ತಂದಿದ್ರು. ನಾನು ಹೆಸರು ಹೇಳೋದಿಲ್ಲ, ಬೇರೆ ಕಾರಣಕ್ಕೆ ಹೆಸರು ಹೇಳೋದು. ಯಾರ್ಯಾರು ಇವತ್ತು ಬೊಬ್ಬೆ ಹಾಕ್ತಾರ, ಇವರೇ ಹೋಗಿ ಸ್ಟೇ ತಂದವರು ಸ್ವಾಮಿ. ಒಂದ್ಸರಿ ಎಲ್ಲ ಇಲಾಖೆಯಿಂದ ಆರ್ ಟಿ ಐಲಿ ಹಾಕಿ ನೋಡಿ ಯಾರ್ಯಾರು ಸ್ಟೇ ತಂದಿದ್ದಾರೆ ತೊಕ್ಕೊಟ್ಟಿಗೆ. ತೊಕ್ಕೊಟ್ಟು ಸೇತುವೆ ನಿಧಾನ ಆಗಲಿಕ್ಕೆ ಕಾನೂನಿನ ಸಮಸ್ಯೆ ಆಯಿತು. ಕಟ್ಟಡದವರು ಎಕ್ವೇಶನ್ ಆಗಬೇಕಾದ್ರೆ ಕೋರ್ಟಿಂದ ಸ್ಟೇ ತಂದರು. ಯಾವ ಪಾರ್ಟಿಯವರು ಆ ಸ್ಟೇ ತಂದಿದ್ದಾರೆ ಹೇಳ್ತಾರೆ? ರಾಜಕಾರಣ ಮಾತಾಡ್ತಾ ಇಲ್ಲ, ಹೇಳಿದ್ದಂದ್ರೆ ಎಲ್ಲರೂ ಹೇಳಬೇಕಲ್ಲ, ಅವ್ರು ಹೇಳಿದ್ದಂದು ನಾನು ಹೇಳಬೇಕಲ್ಲ. ಸ್ಟೇ ತಂದರು ಇವರು, ಕಾಂಪನ್ಸೇಷನ್ ಕೊಟ್ಟು ಇವತ್ತು ಬಿಲ್ಡಿಂಗ್ ಹೊಡಿಬೇಕು ಅಂತಾದರೆ ಉಳ್ಳಾಲ ಕ್ಷೇತ್ರದ ಶಾಸಕರೇ ಅಡ್ಡಿಪಡಿಸಿದ್ದಾರೆ, ಅದಕ್ಕೆ ಶಾಸಕರೇ ಅಡ್ಡಿಪಡಿಸಿದ್ದಾರೆ. ಸ್ಟೇ ಆಗಿರುವಂಥದ್ದು ವೆಕೆಟ್ ಮಾಡಲಿಕ್ಕೆ ಬಿಟ್ಟಿಲ್ಲ ಇವರು. ಇವತ್ತು ಬಿಡ್ತಾರಾ? ಇವರಿಗೆ ತಾಕತ್ತಿದ್ರೆ ಅದನ್ನು ಹೊಡಿಸಾಕಿ. ನೀವು ಮತ್ತೆ ರಾಜಕಾರಣ ಮಾಡಿ ನೀವು. ಇವತ್ತು ನಾನು ನನ್ನ ಅಧಿಕಾರಿಗಳು ಎಲ್ಲಿದ್ದೀರಿ? ಎಲ್ಲರಿಗೂ ಲೀಸ್ಟ್ ತಗೊಂಡು ಹೋಗಿ ಕೊಡಿ ಅವರಿಗೆ. 5-6 ಕಟ್ಟಡಗಳು ಇನ್ನೂ ತೆರವುಗೊಳಿಸಲಿಲ್ಲ. ನೀವು ಪೊಲೀಸರು ಹೋದಾಗ ಅಡ್ಡಿಪಡಿಸ್ತೀರಿ, ಇಲಾಖೆ ಅಧಿಕಾರಿಗಳು ಹೋದಾಗ ಅಡ್ಡಿಪಡಿಸ್ತಾ ಇದ್ದೀರಿ. ನೀವು ನಿಜವಾಗಿ ಅಭಿವೃದ್ಧಿಯ ಚಿಂತಕರು ಹೌದು ಅಂತ ಆದರೆ ಫಸ್ಟ್ ಅದನ್ನು ತೆರವುಗೊಳಿಸಿ, ಹಣ ತಗೊಂಡಿದ್ದಾರೆ ಅವರು. ಇಲ್ಲಂತಾದ್ರೆ ಲೀಸ್ಟ್ ನನ್ನ ಹತ್ರ ಕೇಳಿ ನಾನು ಕೊಡ್ತೇನೆ ಯಾವ್ಯಾವ ಕಟ್ಟಡ ಹೇಳಿದರೆ. ತೊಕ್ಕೊಟ್ಟು ಕಾಮಗಾರಿಗೆ ಅಡ್ಡಿಗಳು ಕಾನೂನು ಸಮಸ್ಯೆಗಳಾದವು. ಆ ನಂತರ ಅದೆಲ್ಲವನ್ನು ಪರಿಹರಿಸಿ ನಾವು ವೇಗ ಕೊಟ್ಟು ಆ ಕೆಲಸವನ್ನು ಕಳೆದ ವರ್ಷ ಮುಗಿಸಿದ್ದೇವೆ. ಮಹಾನಗರ ಪಾಲಿಕೆ ನೋಡಿ, ನನ್ನ ಹತ್ರ ಎಲ್ಲ ಅಂಕಿಅಂಶಗಳಿದ್ದಾವೆ. 2016-15 ನವೆಂಬರ್ವರೆಗೆ ಅವರಿಗೆ ಅವಕಾಶಗಳನ್ನು ಕೊಡಲಿಲ್ಲ. ಕಾರ್ಪೊರೇಷನ್ ಮಹಾನಗರ ಪಾಲಿಕೆ 2015 ರಾಷ್ಟ್ರೀಯ ಹೆದ್ದಾರಿಗೆ ಪರ್ಮಿಷನ್ ಅನ್ನು ಕೊಟ್ಟಿರಲಿಲ್ಲ. 2015 ನಂತರ ಒಪ್ಪಂದ ಆಯಿತು. 2016 ನವೆಂಬರ್ನಲ್ಲಿ ಕಲಶ ತೆಗಿಲಿಕ್ಕೆ ಒಪ್ಪಿಗೆ ಆಯಿತು. ಕಲಶ ತೆಗೆದೆವು. ವಾಪಸ್ ಹೇಳ್ತಾ ಇದ್ದೇನೆ, ಪತ್ರಿಕೆಯವರ ಸಮೇತ ಎಲ್ಲರಿಗೂ ಇದನ್ನು ಉಲ್ಲೇಖ ಮಾಡ್ತೇನೆ. ಇದು 10 ವರ್ಷದ ಫ್ಲೈಓವರ್ ಅಲ್ಲ. ಈ ಫ್ಲೈಓವರ್ನ ಕಾಮಗಾರಿ ಪ್ರಾರಂಭ ಆಗಿ 10 ವರ್ಷ ಆಗಲಿಲ್ಲ. ಮಹಾನಗರ ಪಾಲಿಕೆ ಒಪ್ಪಂದ ಇಲ್ಲದೆ ಇದನ್ನು ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಮೊದಲಿಗೆ ಈ ಫ್ಲೈಓವರ್ ಲೇಟ್ ಆಗಲಿಕ್ಕೆ ಕಾರಣ ಆಗಿನ ಮಂಗಳೂರು ಮಹಾನಗರ ಪಾಲಿಕೆ ಆಗಿನ ಆಡಳಿತ 2016 ನವೆಂಬರ್ ಬಿಟ್ಟುಕೊಟ್ಟ ಮೇಲೆ ಆಗಿನ ಶಾಸಕರಾಗಿರ್ತಕ್ಕಂಥ, ನಾನು ಹೆಸರು ಹೇಳೋದಿಲ್ಲ ಯಾರಂತ ಗೊತ್ತಿದೆ, ನಮ್ಮ ಮತ್ತೆ ಪುನಃ ನೀವು ಹೇಳ್ಬಿಟ್ರಿ, ನಾನು ಇನ್ಕುಮಾರ್ ರಾಜಕೀಯ ಮಾತಾಡಿದ್ರು, ಆದ್ರೆ ಹೇಳ್ಬೇಕಲ್ಲ ಶ್ರೀನಿವಾಸ ಈಚೆ ಬನ್ನಿ. ಆಗಿನ ಶಾಸಕರು ಯಾರಿಗಾದ್ರೂ ಮಾಹಿತಿ ಕೊರತೆ ಇದ್ರೆ ಪೂರ್ತಿ ಹೇಳಿ ಬಿಡ್ತಾರೆ. ಆಗಿನ ಶಾಸಕರು ಅವರು ಮಹಾವೀರ ವೃತ್ತ ಸರ್ಕಲ್ನ ಮೇಲೆ ಪ್ರೀತಿ ಇಟ್ಟಲ್ಲ. ಅವರು ಇಲ್ಲಿ ನಾಟಕ ಮಾಡಿದ್ರು.
ಅವ್ರು ನಾಟಕ ಮಾಡಿ ಪಂಪು ಎಲ್ಲ ಆಗ್ಲಿಲ್ಲ ಅಂತ ನಾಟಕ ಮಾಡಿದ್ದಕ್ಕೆ ಜನ ತಿರಸ್ಕಾರ ಮಾಡಿ ಮನೆ ಕಳಿಸಿದ್ರು. ನಾನು ಹೆಮ್ಮೆಯಿಂದ ಹೇಳಬಲ್ಲ ಜನರಿಗೆ, ಭಾರತೀಯ ಜನತಾ ಪಾರ್ಟಿ ನಳಿನ್ ಕುಮಾರ್ ಏನು ಅಂತ ಗೊತ್ತುಂಟು. ಹಾಗಾಗಿ ಈ ಭಾಗದ ಕಾರ್ಪೊರೇಟರ್ ಅನ್ನು ಬಿಜೆಪಿ ಗೆಲ್ಲಿಸಿಕೊಟ್ಟಿದ್ದಾರೆ. ನನ್ನ ರಾಜಕಾರಣ ಈ ಬೂತಲ್ಲಿ ನನಗೆ ಅತಿ ಹೆಚ್ಚು ಓಟ್ ಬಂದಿದೆ. ನಾನು ರಾಜಕಾರಣವೇ ಮಾತನಾಡ್ತಾನೆ ಬೇಕು ಸ್ವಾಮಿ. ಇವರು ಇದನ್ನು ಹಿಡಿದು ನಿಲ್ಲಿಸಿದ್ರು, ಡಿಸೈನ್ ಚೇಂಜ್ ಆಗಬೇಕು ಅಂತ. ಇವರಿಗೆ ಪ್ರೀತಿ ಇದ್ದದ್ದು ಮಂಗಳೂರು ನಗರ ಪಾಲಿಕೆ ಇದು ರಸ್ತೆಯ ಮೇಲೆ ಅಲ್ಲ, ಇವರಿಗೆ ಪ್ರೀತಿ ಇದ್ದದ್ದು ಮಹಾವೀರ ಸರ್ಕಲ್ನ ಮೇಲೆ ಅಲ್ಲ, ಫಾದರ್ ಮುಲ್ಲರಿಗೆ ಹೋಗುವಂತಹ ಜಾಗ ನನಗೆ ಬೇಕು, ಈ ರಸ್ತೆ ಹೊಡೆದ್ರೆ ಅಲ್ಲಿ ಇಲ್ಲ ಅಂತ ಹೇಳಿ ಅದಕ್ಕ ಆ ನಂತರ ತಪ್ಪಿಲ್ಲ ಅದಕ್ಕೆ ಕೊಡಬೇಕು, ಅದು ಆಸ್ಪತ್ರೆ, ಅದಕ್ಕೆ ಅವಕಾಶ ನಾನೇ ಮಾಡಿ ಕೊಡ್ತೇನೆ ಹೇಳಿದ್ದೀನಿ. ಆ ನಂತರ ನಾವೊಂದು ಬೇಡಿಕೆ ಇಟ್ಟೆವು, ಏನು ಗೊತ್ತಾ, ಕೆಳಗೆ ಅಂಡರ್ ಪಾಸ್ ಬೇಕು ಅಂತ. ಫಾದರ್ ಮುಲ್ಲರಿಗೆ ಹೋಗಲಿಕ್ಕೆ ಅಂಡರ್ ಪಾಸ್ ಬೇಕು, ಈಚೆ ಇಂಡಿಯನ್ ಹಾಸ್ಪಿಟಲ್ ಇದೆ, ಈಚೆ ಮಸೀದಿ ಇದೆ. ಆಗಿನ ಇಬ್ರಾಹಿಂ ಡಿ ಸಿ ಅವರು ಸೇರಿ ರೋಬೋ ಅವ್ರನ್ನ ಈ ಕೆಲಸವನ್ನು ನಿಲ್ಲಿಸಿದ್ರು. ಆಗಿನ ಈ ಕೆಲಸ ಆಗ ಒಂದು ವರ್ಷ ನಿಲ್ಲಿಕ್ಕೆ ಕಾರಣ ಇಲ್ಲಿಯ ಶಾಸಕರು ಮತ್ತು ಆಗಿನ ಉಸ್ತುವಾರಿ ಸಚಿವರು. ಆ ನಂತರ ಅಂಡರ್ ಪಾಸ್ಗೆ ನಾವು ಕೊಟ್ಟೆವು ಕನೆಕ್ಷನ್, ಪರ್ಮಿಷನ್ ಕೇಳಿದ್ವಿ. ಆ ನಂತರ ಇದೆಲ್ಲ ಟ್ರೋಲ್ ಆಗಲಿಕ್ಕೆ ಪ್ರಾರಂಭ ಆಯಿತು. ತಪ್ಪಿಲ್ಲ, ಟ್ರೋಲ್ ಆಗಿದ್ರೆ ನಾವು ನಮ್ಮ ಕೆಲಸ ಮಾಡ್ತಿದ್ದೆ, ಟ್ರೋಲ್ ಮಾಡಿದ್ದಕ್ಕೆ ನಾವು ಕೆಲಸ ಮಾಡಿದ್ದೇವೆ. ಆಗಲೂ ನಾವು 15 ದಿವಸಕ್ಕೊಂದು ಸಾರಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಿದ್ದೆವು. ಯಾರೇ ನನಗೆ ಹೆದ್ದಾರಿ ಬಗ್ಗೆ ಸಮಸ್ಯೆಗಳನ್ನು ಕಳಿಸಿಕೊಟ್ರೆ ತತ್ಕ್ಷಣ ಪಿಡಿಯಿಂದ ಹಿಡಿದು ಎಲ್ಲರನ್ನು ಕಳಿಸಿ ಆ ಜಾಗಕ್ಕೆ ಕಳಿಸಿಕೊಡ್ತಿದ್ದೆ. ಆದರೆ ಇದೊಂದು ಕಾನೂನು ಸಮಸ್ಯೆಗಳಿದ್ದವು. ಇಲ್ಲಿ ನಾವು ತಡ ಆಗಿದೆ, ಒಂದು ಕಾರಣ ತಡ ಆಗಿದೆ ಸಂಸ್ಥೆ ಹಣಕಾಸಿನಿಂದ. ನೋಡಿ, ನವಯುಗ ಸಂಸ್ಥೆಗೆ ಕೊಟ್ಟವರು ಯಾರು? UPI ಸರ್ಕಾರ. ಹಾಗಾಗಿ ಅದು ಕಾರಣ, ಆಗಿನ ಮನಮೋಹನ್ ಸಿಂಗ್ ಕಾರಣ. ಇದು ತಡ ಆಗ್ಲಿಕ್ಕೆ ನವಯುಗ ಕೊಟ್ಟ ಕಾರಣ ತಡ ಆದ್ದಲ್ಲ. RBIಗೆ ಬೇರೆ ಕೊಡ್ತಿದ್ರೆ ಈ ಸಮಸ್ಯೆ ಇರಲಿಲ್ಲ, ಅವ್ರು ಫೈನಾನ್ಷಿಯಲ್ ಸಮಸ್ಯೆಯಲ್ಲಿ ಬೀಳ್ತಿರ್ಲಿಲ್ಲ. ಆದರೆ ನಿಮಗೆ ಖುಷಿ ಆಗಬೇಕು, ಇಡೀ ದೇಶದ ಹಿಸ್ಟ್ರಿಯಲ್ಲಿ ಒಂದು ಸಂಸ್ಥೆಗೆ ಒಂದು ಸರ್ಕಾರ ಮತ್ತು ಸಂಸದ ನಿಂತು ಸಾಲ ಕೊಟ್ಟ ಉದಾಹರಣೆ ಇದ್ರೆ ಕೊಟ್ಟಿದ್ರೆ ಅದು ಮಂಗಳೂರು ಪಂಪ್ ವೆಲ್ ಅಲ್ಲಿ ನಳಿನ್ ಕುಮಾರ್ ಕೊಡಿಸಿದ್ದಾರೆ ಹೇಳಿ. ಪಂಪ್ ವೆಲ್ ನಿಲ್ಲಕ್ಕೆ ಮೊದಲ ಕಾರಣ UPI ಸರ್ಕಾರದ ಮನಮೋಹನ್ ಸಿಂಗ್. ಪಂಪ್ ವೆಲ್ ನಿಲ್ಲಕ್ಕೆ ತಡ ಆಗಲಿಕ್ಕೆ ಎರಡನೇ ಕಾರಣ ಮಂಗಳೂರಿನ ಮಹಾನಗರ ಪಾಲಿಕೆ ಆಡಳಿತ. ಪಂಪ್ ವೆಲ್ ನಿಲ್ಲಕ್ಕೆ ಮೂರನೇ ಕಾರಣ ಆಗಿನ ಇಲ್ಲಿಯ MLA ಮತ್ತು ಉಸ್ತುವಾರಿ ಸಚಿವರು. ಪಂಪ್ ವೆಲ್ ನಿಲ್ಲಕ್ಕೆ ಕಾರಣ ಕಾಂಗ್ರೆಸ್ ಕಾರಣ. ನನ್ನ ಹತ್ರ ಎಲ್ಲ ದಾಖಲಾತಿಗಳಿದ್ದಾವೆ, ಸರ್ಕಾರಿ ಅಂಕಿಅಂಶಗಳಿದ್ದಾವೆ. ಇಲಾಖೆಯ ವ್ಯವಸ್ಥೆಗಳ ಅಡಿಯಲ್ಲಿ ಒಬ್ಬ ಲೋಕಸಭಾ ಸದಸ್ಯನಾಗಿ ಜವಾಬ್ದಾರಿಯ ನಡೆಯಲ್ಲಿ ಇದನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಪಂಪ್ ವೆಲ್ ಸೇತುವೆ ನಿಜವಾಗಲಿಯೂ ಪ್ರಾರಂಭ ಆಗಿರುವಂಥದ್ದು 2016 ನವೆಂಬರ್ ತಿಂಗಳಲ್ಲಿ. ಕಾಮಗಾರಿ ಪ್ರಾರಂಭ ಆಗಿರ್ತಕ್ಕಂಥದ್ದು 2017 ಶಿಫ್ಟ್ ಆದದ್ದು. ಯಾವುದು? ಮಹಾವೀರ ಸರ್ಕಲ್. 2000 ನೋಡಿ, ಅವರೇ NH ನಿಮಗೆ ಲೆಟ್ರ್ ಕೊಡ್ತಾರೆ, ಅವ್ರ ಹತ್ರ ಇದೆ, ಅದರ ಕಾಪಿ ನಾನು ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. 2017 ಕಾಮಗಾರಿ ಪ್ರಾರಂಭ ಆಗಿದೆ. 18-19 ಎರಡು ವರ್ಷ 17-18 ಒಂದು ವರ್ಷ, 18-19 ಒಂದು ವರ್ಷ, 19-20 ಹೇಳಿದ್ರೆ 2 ವರ್ಷ 2 ತಿಂಗಳು ಈ ಕಾಮಗಾರಿಗೆ ತಗೊಂಡ ಸಮಯ. ನವಯುಗ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ತಡವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆಯ PD ಬಂದಿದ್ದಾರೆ. ರಮೇಶ್ ಅಲ್ಲಿ ಅಧಿಕಾರಿ, ಅವರು ಮೊನ್ನೆಯಿಂದ ನಾವು ಜೋರು ಮಾಡಿದ ಮೇಲೆ ಇಲ್ಲೇ ಕೂತಿದ್ದಾರೆ. ಅದರ ಮಧ್ಯ ಕಾಂಗ್ರೆಸ್ನವರ ಇತಿಹಾಸದಲ್ಲಿ 70 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಏನು ಇದಕ್ಕೆ ನೋಡ್ರಿ, ಇವ್ರದೇ ಕಾಲಘಟ್ಟ, ಇವ್ರದೇ ಸಚಿವ ಸರ್ಕಾರ. 12 ವರ್ಷ ಬಿಸಿರೋಡು ಮಾಡಿದಾಗ ಒಂದು ಕೇಸ್ ಹಾಕ್ಲಿಕ್ಕೆ ಆಗಲಿಲ್ಲ, ಆಗಲೂ ನಾನೇ ಕೇಸ್ ಹಾಕಿದ್ದೆ. ಒಂದು ಅಧಿಕಾರಿಯ ಮೇಲೆ, ಒಂದು ಕಂಪನಿ ಮೇಲೆ ಕೇಸ್ ಹಾಕಿದ್ದಾರೆ ಹೇಳಿ ಕೇಸ್ ಹಾಕಿದ್ರೆ ಅದು ಇಲ್ಲಿ ನಾನು ಹಾಕಿದ್ದೇನೆ. ಎಲ್ಲ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ರೆ ಎಲ್ಲ ಇದು ಮಾಡಿ ಬಿಸಿ ಮುಟ್ಟಿಸಿ.